ಸ್ನೇಹಿತರೆ, ನಾಳೆ ಪುತ್ರದ ಏಕಾದಶಿ. ಪುತ್ರದ ಏಕಾದಶಿಯನ್ನು ಗಂಡು ಮಕ್ಕಳ ಅಭ್ಯುದಯಕ್ಕಾಗಿ ಪ್ರತಿಯೊಬ್ಬರು ನಾಳೆ ಸಂಕಲ್ಪವನ್ನು ಮಾಡಿ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ನಾಳೆ ಹೇಳ್ರಿ, ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ. ಗರುಡ ಪುರಾಣದಲ್ಲಿ ಸಾಕ್ಷಾತ್ ವಿಷ್ಣು ದೇವರೇ ಹೇಳ್ತಾ ಇದ್ದಾರೆ, ಪುತ್ತನ್ನುವ ನರಕದಿಂದ ನಮ್ಮನ್ನು ಪಾರು ಮಾಡೋದು ಪೌತ್ರನಾದಂಥ ಪೌತ್ರನು ಹುಟ್ಟಿದಾಗ ಪುತ್ತನ ನರಕದಿಂದ ನಮ್ಮನ್ನು ಮೋಕ್ಷವಾಗ್ತದೆ ಅಂತ. ಅಂದರೆ ಪುತ್ರ ಅಂತಂದರೆ ಮಗ, ಪೌತ್ರ ಅಂದರೆ ಮೊಮ್ಮಗ ಅಂಥೇಳಿ. ನಮಗೆ ಗಂಡು ಮಕ್ಕಳು ಹುಟ್ಟಿದರೆ ಮಾತ್ರ ಸಾಲದು, ಆ ಗಂಡು ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗಬೇಕು. ಹುಟ್ಟಿರುವಂಥ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗಿ ತಮ್ಮ ಜೀವನವನ್ನು ಅಭ್ಯುದಯ ಮಾಡಿಕೊಂಡು ನಮ್ಮ ಪೂರ್ವಜರಿಗೆ ಹೆಮ್ಮೆಯಾಗುವಂತೆ ಬದುಕಿದಾಗ ನಮ್ಮ ಪಿತೃಗಳು ಕೂಡ ನಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಇಲ್ದಿದ್ರೆ ಮಕ್ಕಳು ಸಂತಾನ ಯಾವುದೂ ನಮಗೆ ಒಳ್ಳೆಯದಾಗುವುದಿಲ್ಲ ಅಂಥೇಳಿ. ಗಂಡು ಸಂತಾನ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡಿಬೇಕು. ಆಗ ಪುತ್ರನಿಂದ ಪೌತ್ರವನ್ನು ಪಡೆದಾಗ, ಅಂದರೆ ಮೊಮ್ಮಕ್ಕಳು ಹುಟ್ಟಿದಾಗ ನಾವು ಪಿತೃಗಳಾದಂಥವ್ರಿಗೆ ಮೋಕ್ಷ ದೊರಕ್ತದೆ. ಇಲ್ಲದೇ ಇದ್ದರೆ ಆ ಸಂತತಿ, ನಮ್ಮ ಒಂದು ಪಿತೃ ಸಂತತಿ ನರಳ್ತಾ ಇರ್ತದೆ ಅಂಥೇಳಿ. ಯಾವಾಗ ಅವರಿಗೆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೆಯದಿದ್ದಾಗ ಪಿತೃಗಳಿಗೂ ಕೂಡ ತೊಂದರೆ ಆಗ್ತದಂತೆ. ಹಾಗಾಗಿ ನಮ್ಮ ಸಂಸ್ಕಾರಗಳನ್ನು ನಾವು ಬಿಡಬಾರ್ದು. ನಮ್ಮ ಮಕ್ಕಳನ್ನ ಕೈಲಾದಷ್ಟು ಮಟ್ಟಿಗೆ ನಾವು ಒಳ್ಳೆಯ ದಾರಿಯನ್ನು ತಂದೆ ತಾಯಿಯಾದವರು ತೋರಿಸ್ಬೇಕು ಅಂಥೇಳಿ. ಯಾವಾಗ ಮಕ್ಕಳು ಒಳ್ಳೆಯ ದಾರಿಯನ್ನು ಹಿಡಿತಾರೋ ಆ ಮನೆತನ ಬೇಗ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಮಕ್ಕಳಿಗೋಸ್ಕರವಾದರೂ ತಂದೆ ತಾಯಿ ಸರಿಯಾದ ಧರ್ಮ ಅನುಸಾರವನ್ನು ಮಾಡಬೇಕು. ಯಾವಾಗ ತಂದೆ ತಾಯಿಗಳು ಧರ್ಮ ಅನುಸಾರ ಮಾಡ್ತಾರೋ ಆಗ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ನಡೀತಾರೆ ಅಂಥೇಳಿ. ಮನೆಯಲ್ಲಿ ದೇವರು ಧರ್ಮ ಆಚರಣೆಯನ್ನು ಮಾಡ್ತಾ ಇದ್ದಾಗ ಮಕ್ಕಳು ಕೂಡ, ಅವರ ಮನಸ್ಸು ಕೂಡ ಆ ಕಡೆ ಬರ್ತದೆ. ಅಂದರೆ ದೇವರು ಧರ್ಮ ಆಚರಣೆ ಕಡೆ ಬರ್ತದೆ. ಇಲ್ಲದಿದ್ದರೆ ಎಲ್ಲವನ್ನ ಹಿರಿಯರೇ ಮರೆತು ಹೋದಾಗ ಮಕ್ಕಳು ಆಚರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಎಷ್ಟು ಮಾಡ್ತೇವೋ ಮಕ್ಕಳು ನೋಡಿ ಕಲಿತಾರಂತೆ. ಏಕಾದಶಿ ವ್ರತವನ್ನು ಕೈಲಾದಷ್ಟಾದರೂ ಮಾಡಿರಿ. ಒಂದು ಭಗವಂತನ ನಾಮಸ್ಮರಣೆ ಹೇಳ್ಕೊಡ್ತೇನಂತ ನಾಳೆ ನೀವು ಒಂದು ಸಾರಿ ಹೇಳಿದರೂ ಸಾಕು, ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ಮಕ್ಕಳ ಹೆಸರನ್ನು ತಗೊಳ್ಕೊಂಡು ಅವರ ಅಭ್ಯುದಯ ಆಗಲಿ ಅಂದರೆ ಪುತ್ರದ ಏಕಾದಶಿ ದಿವಸ ಭಗವಂತನಿಗೆ ಒಂದು ಮನವಿಯನ್ನು ಸಲ್ಲಿಸೋದು ಅಂಥೇಳಿ. ಅಂದರೆ ನನ್ನ ಮಕ್ಕಳನ್ನು ರಕ್ಷಣೆ ಮಾಡು, ಅಡ್ಡ ದಾರಿ ಹಿಡಿಯದಂತೆ, ಕೆಟ್ಟ ದಾರಿ ಹಿಡಿಯದಂತೆ, ನನ್ನ ಮಕ್ಕಳನ್ನು ಆರೋಗ್ಯದಿಂದ ಇರುವಂತೆ ಈ ರೀತಿಯಾಗಿ ಬೇಡಿಕೊಂಡು ಮಕ್ಕಳೇ ಒಳ್ಳೆಯದಕ್ಕಾಗಿ ನೀವು ಸ್ಮರಣೆಯನ್ನು ಮಾಡಿಕೊಂಡು ಭಗವಂತನಿಗೆ ಒಂದು ಮನವಿ ಸಲ್ಲಿಸೋದು ಅಂತ ಏನು ಹೇಳ್ತೇವಲ್ಲ, ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಸಂರಕ್ಷಣೆಗಾಗಿ ಭಗವಂತನಲ್ಲಿ ಒಂದು ಬೇಡಿಕೊಳ್ಳೋದು. ಅದನ್ನು ಒಂದು ವಿಶೇಷವಾದ ಸ್ತೋತ್ರದ ಹೇಳ್ಕೊಡ್ತೇನಂತ. ಪ್ರತಿಯೊಬ್ಬರು, ಪುತ್ರ ಮಾತ್ರ ಅಲ್ಲ, ಪುತ್ರಿಯೂ ಕೂಡ ಒಳ್ಳೆಯ ದಾರಿ ಹಿಡಿಬೇಕು. ಬರೇ ಮಕ್ಕಳು ಅಂತಂದರೆ ಸಾಕು, ಅಲ್ಲಿ ಹೆಣ್ಣು ಗಂಡು ಎಲ್ಲನೂ ಬರ್ತದೆ. ಅದಕ್ಕಾಗಿ ಯಾರ ಮನೆಯಲ್ಲಿ ಮಕ್ಕಳಿದ್ದಾರೋ, ಈ ವಿದ್ಯಾರ್ಥಿಗಳಿದ್ದಾರೋ, ಒಳ್ಳೆಯ ದಾರಿಯನ್ನು ಹಿಡಿದಿಲ್ಲ, ಕೆಟ್ಟ ದಾರಿಯನ್ನು ಹಿಡಿದಾರ ಅಂಥವರೆಲ್ಲರೂ ನಾಳೆ ಭಗವಂತನಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳ್ರಿ, ನಮ್ಮ ಮಕ್ಕಳು ಈ ರೀತಿಯಾಗಿ ಅಡ್ಡದಾರಿಯನ್ನು ಹಿಡಿದಾರ, ಅವ್ರನ್ನ ಸರಿ ದಾರಿಗೆ ಮಾಡೋದು ನಿನ್ನ ಕರ್ತವ್ಯ ಅಂಥೇಳಿ ಬೇಡಿಕೊಂಡು ಮನಸ್ಸು ಕೊಟ್ಟು ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ಲೋಕವನ್ನು ಹೇಳ್ರಿ. ನಿಮ್ಮ ಶ್ಲೋಕಕ್ಕೆ ಖಂಡಿತವಾಗಿಯೂ ಭಗವಂತ ಅನುಗ್ರಹವನ್ನು ಕೊಡ್ತಾನೆ. ಶ್ಲೋಕ ಬಹಳನೇ ಸುಂದರವಾಗಿದೆ, ಹೇಳ್ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಹೇಳಲಿಕ್ಕಾಗಲ್ಲ ಅಂದ್ರೆ ಕೇಳಿದ್ರೂ ಸಾಕು. ಓಂ ಅನ್ನೋದು ಗಂಡಸರು ಜೋರಾಗಿ ಹೇಳ್ಬೋದು, ಹೆಣ್ಮಕ್ಳು ಮನಸ್ಸಿನಲ್ಲಿ ಹೇಳ್ಕೋಬೇಕು. ಓಂ ನಮ ಪ್ರಣಮ ವಾರ್ಥಾರ್ಥ ಸ್ಥೂಲ ಸೂಕ್ಷ್ಮ ಅಕ್ಷರಾಕ್ಷರ ವ್ಯಕ್ತ ವ್ಯಕ್ತ ಕಳಾತೀತ ಓಂಕಾರಾಯ ನಮೋ ನಮಃ. ನಮೋ ದೇವಾದಿದೇವಾಯ ದೇಹ ಸಂಚಾರ ಹೇತವೇ ದೈತ್ಯ ಸಂಘ ವಿನಾಶಾಯ ನಕಾರಾಯ ನಮೋ ನಮಃ. ಮೋಹನಂ ವಿಶ್ವರೂಪಂ ಚ ಶಿಷ್ಟಾಚಾರ ಸುಪೋಷಿತಂ ಮೋಹ ವಿದ್ವಂಸಕಂ ವಂದೇ ಮೂಕಾರಾಯ ನಮೋ ನಮಃ. ನಾರಾಯಣಾಯ ನವ್ಯಾಯ ನರಸಿಂಹಾಯ ನಾಮಿನೇ ನಾಧಾಯ ನಾದಿನೇತೋಭ್ಯಂ ನಾಕಾರಾಯ ನಮೋ ನಮಃ. ರಾಮಚಂದ್ರಂ ರಘುಪತಿಂ ಪಿತೃಜ್ಞಾ ಪರಿಪಾಲನಂ ಕೌಸಲ್ಯಾತನಯಂ ವಂದೇ ರಾಕಾರಾಯ ನಮೋ ನಮಃ. ಯಜ್ಞಾಯ ಯಜ್ಞಗಮ್ಯಾಯ ಯಜ್ಞರಕ್ಷಾಕರಾಯ ಚ ಯಜ್ಞಾಂಗರೂಪಿಣೀ ತೋಭ್ಯಂ ಯಕಾರಾಯ ನಮೋ ನಮಃ. ಣಕಾರಂ ಲೋಕವಿಖ್ಯಾತಂ
नाना जन्म फलप्रदं नाना अभिष्टप्रदं वंदे नकाराय नमो नमः यज्ञकर्ते यज्ञभर्ते यज्ञरूपाय ते नमः सुज्ञानगोचरार्यास्तु यकाराय नमो नमः। ಇದು ತುಂಬಾ ಸುಂದರವಾಗಿರುವಂತ ಒಂದು ಶ್ಲೋಕ ಅಂತ ಹೇಳ್ತೀವಿ, ಯಾಕಂದ್ರೆ ಇದು ಓಂ ನಮೋ ನಾರಾಯಣಾಯ ವಿಸ್ತೃತ ರೂಪ. ಇದು ಈ ಒಂದು ಶ್ಲೋಕ ನಮ್ಮ ಜೀವನದಲ್ಲಿ ಎಷ್ಟೋ ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡ್ತದೆ. ಮಕ್ಕಳ ಭವಿಷ್ಯ ಆಗಿರ್ಬೋದು, ನಮ್ಮ ಭವಿಷ್ಯ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ದೂರ ಮಾಡುವಂಥದ್ದು. ಭಗವಂತನನ್ನು ಓಂ ನಮೋ ನಾರಾಯಣಾಯ ಅಂತ ಸ್ಮರಣೆಯನ್ನು ಮಾಡಿದರೆ ಸಾಕು, ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತದಂತ. ಅಂಥದ್ರಲ್ಲಿ ನಾವು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರವನ್ನು ವಿಸ್ತೃತ ರೂಪದಲ್ಲಿ ಒಂದೇ ಒಂದು ದಿವಸನಾದರೂ ಭಗವಂತನ ಮುಂದೆ ಭಕ್ತಿ ಶ್ರದ್ಧೆಗಳಿಂದ ಕೈ ಮುಗಿದು ಈ ಶ್ಲೋಕವನ್ನು ಹೇಳಿದಾಗ ನಮ್ಮ ಎಂಥ ಸಂಕಷ್ಟಗಳಿದ್ದರೂ ಕೂಡ ದೂರ ಆಗ್ತದೆ. ಒಂದೇ ಒಂದು ಸಲ ಭಕ್ತಿಯಿಂದ ಕೈ ಮುಗಿದು ಭಗವಂತನ ಬೇಡ್ಕೊಂಡು ನೋಡ್ರಿ, ನಿಮ್ಮೆಲ್ಲ ಕಷ್ಟಗಳು ಹೇಗೆ ಪರಿಹಾರ ಆಗ್ತದಂತ. ಯಾಕಂದರೆ ಪರಿಹಾರ ಸಿಗ್ಬೋದು ಭಗವಂತನಲ್ಲಿ ಮಾತ್ರ. ನಮ್ಮ ಯಾರೇ ಎಷ್ಟೇ ಬಡಗಟ್ಟಿದವರಿರ್ಬೋದು, ಯಾರೇ ನಮ್ಮ ಜೊತೆ ಎಷ್ಟೇ ಪ್ರೀತಿಸಿದವರಿರ್ಬೋದು, ಆದರೆ ನಮಗೆ ಪೂರ್ಣ ಫಲವನ್ನು ತಂದುಕೊಡೋದು ಭಗವಂತ ಮಾತ್ರ ಅಂತ ಹೇಳ್ಬೋದು. ಯಾಕಂದರೆ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಷ್ಟೇ ಆದರೂ ಎಳ್ಳು ಕಾಳಿನಷ್ಟು ಸ್ವಾರ್ಥ ಇದ್ದೇ ಇರ್ತದೆ ಮನುಷ್ಯನ ಹತ್ರ. ಅದಕ್ಕಾಗಿ ಆದರೆ ಭಗವಂತನಲ್ಲಿ ಯಾವುದೇ ಒಂದು ಸ್ವಾರ್ಥ ಇರುವುದಿಲ್ಲ. ನಮ್ಮ ಒಂದು ಕಳಕಳಿಗೆ ಭಗವಂತ ಬರ್ತಾನೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಿದ್ರಿ, ನಮ್ಮ ಪಾಲಿಗೆ ಭಗವಂತನೇ ಇಲ್ಲ, ದೇವರೇ ಇಲ್ಲ ಅಂಥೇಳಿ. ಅಲ್ಲ, ಯಾವಾಗ ನಿಮ್ಮ ಕರ್ಮಗಳು, ಯಾಕಂದರೆ ನೀವು ಅಂಥ ಕೆಟ್ಟ ಕರ್ಮಗಳನ್ನು ಮಾಡಿ ಬಂದುಬಿಟ್ಟಿರ್ತೀರಿ. ಎಷ್ಟೋ ಜನರಿಗೆ ಇದು ಮಾಡಬಾರ್ದು ತಪ್ಪು ಅಂತ ಗೊತ್ತಿದ್ರೂ ಸಹಿತ ಮಾಡ್ತೀರಿ. ಅಂಥ ತಪ್ಪುಗಳಿಗೆ ನೀವು ಮಾಡಿ ಬಂದು ಎಷ್ಟೋ ಜನರಿಗೆ ಎಷ್ಟು ನೋವನ್ನು ಕೊಟ್ಟು ಬಂದಿರ್ತೀರಿ. ಆ ನೋವನ್ನು ಈ ಜನದಲ್ಲಿ ನೀವು ಅನುಭವಿಸ್ತಾ ಇರ್ತೀರಿ. ಯಾವಾಗ ನಾನು ಮಾಡಿದ ಕರ್ಮಕ್ಕೆ ನಂಗೆ ದೇವರು ಇಷ್ಟು ಕಷ್ಟ ಕೊಟ್ಟನ ಅಂತ ಮನಸ್ಪೂರ್ವಕವಾಗಿ ನೀವು ಆ ಕಷ್ಟಗಳನ್ನೆಲ್ಲ ನೀವು ಅನುಭವಿಸ್ತೀರೋ ಅಲ್ಲಿವರೆಗೂ ನಿಮಗೆ ಯಾವುದೇ ಒಂದು ನಿಮ್ಮ ಕಷ್ಟಗಳು ಕಳೆಯುವುದಿಲ್ಲ. ಒಂದೇ ಒಂದು ಸಲ ಮನಸ್ಸಿನಲ್ಲಿ ಅಂದ್ಕೊಳ್ರಿ, ಹೌದು ನಾನು ಪೂರ್ವ ಜನ್ಮದಲ್ಲಿ ಅರ್ಚಿತ ಕರ್ಮದಿಂದ ನಾ ಇಷ್ಟೊಂದು ನರಳಿಗತೀನಿ, ಇಷ್ಟು ನೋವು ನನಗದ, ಅದಕ್ಕಾಗಿ ಭಗವಂತ ನೀ ಏನೇ ಕಷ್ಟವನ್ನು ಕೊಟ್ಟರು ಸಹಿತ ನಾ ಅದನ್ನು ಅನುಭವಿಸ್ತೀನಿ ಅಂಥೇಳಿ ಮನಸ್ಪೂರ್ವಕವಾಗಿ ಒಪ್ಕೊಳ್ರಿ. ಆಗ ನಿಮ್ಮ ಕಷ್ಟಗಳು ತಾನೇ ಕಡಿಮೆ ಆಗ್ತದೆ. ಇದ್ಕೊಂಡು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳ್ರಿ. ಯುಧಿಷ್ಠರ ರಾಜ್ಯಭಾರವನ್ನು ಮಾಡುವಾಗ ರಾಜಸೂಯ ಯಾಗವನ್ನು ಮಾಡಬೇಕು ಅಂಥೇಳಿ ನಿರ್ಣಯವನ್ನು ಮಾಡ್ತಾನೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು ಅಂಥೇಳಿ. ಅದರಂತೆ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ನಡೀತಾ ಇರ್ತದೆ. ಆಗ ಶಿಶುಪಾಲನಿಗೆ ಅದು ಸಹಿಸ್ಕೊಳ್ಳಿಕ್ಕಾಗುವುದಿಲ್ಲ. ಅವನು ಎದ್ದು ನಿಂತವನೇ ಶಿಶುಪಾಲ ಕೃಷ್ಣನನ್ನು ಹೆಂಗೆ ಬೇಕೋ ಹಾಗೆ ಬಾಯಿಗೆ ಬಂದ ಹಾಗೆ ಕೃಷ್ಣನಿಗೆ ಬೈಗಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅವನ ನಿಂದನೆಯನ್ನು ಕೇಳಿದಂಥ ಕೃಷ್ಣ ಎಷ್ಟೋ ಹೊತ್ತು ಸುಮ್ಮನಿದ್ದು ಕೊನೆಗೆ ಅವನು ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನ ಸಂಹರಿಸ್ತಾನೆ. ಆಗ ವಿಚಿತ್ರ ಏನಾಗ್ತದೆ ಅಂತಂದ್ರೆ, ಕೃಷ್ಣ ಅವನನ್ನು ಸಂಹರಿಸಿದ ತಕ್ಷಣ ಶಿಶುಪಾಲನ ಹೃದಯದಿಂದ ದೀಪ ಕೃಷ್ಣನಲ್ಲಿ ಬಂದು ಲೀನ ಆಗ್ತದೆ. ಆಗ ಅಷ್ಟು ಕೆಟ್ಟದಾಗಿ ನಿಂದಿಸಿದರೂ ಕೂಡ ಶಿಶುಪಾಲನಿಗೆ ಕೃಷ್ಣ ಸದ್ಗತಿ ಯಾಕೆ ನೀಡಿದ ಎಂಬ ಸಂಶಯ ಧರ್ಮರಾಜನಿಗೆ ಅಂದರೆ ಯುಧಿಷ್ಠರನಿಗೆ ಶುರುವಾಗ್ತದೆ. ಆಗ ಅದನ್ನು ಅರಿತಂಥ ನಾರದರು ಅವನ ಪಕ್ಕದಲ್ಲಿ ನಿಂತಿರ್ತಾರೆ. ಆಗ ನಾರದರು ಹೇಳ್ತಾರೆ, ನೀನು ಶಿಶುಪಾಲನ ಕೇವಲ ನಿಂದನೆ ಮಾತ್ರ ಕೇಳಿರ್ವಿ, ಅನಾದಿ ಕಾಲದಿಂದಲೂ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ನಾರಾಯಣನ ದ್ವಾರಪಾಲಕನಾಗಿದ್ದಂಥ ಜಯ ಬ್ರಹ್ಮದೇವರ ಮಾನಸ ಪುತ್ರ ಆದ ಸನಕಾದಿಗಳನ್ನು ಒಳಗೆ ಬಿಡದಿದ್ದಕ್ಕೆ ಶಾಪಕ್ಕೆ ಗುರಿಯಾಗಿ ಅಸುರನಾಗಿ ಜನ್ಮ ತಾಳಿದ್ದಾನೆ. ಅದಕ್ಕಾಗಿ ಅವನು ತಪ್ಪು ಮಾಡಿದ್ದಕ್ಕಿಂತ ಹೆಚ್ಚು ಭಗವಂತನ ಸೇವೆ ಮಾಡಿದ್ದೇ ಹೆಚ್ಚು. ಭಗವಂತನ ತಾರತಮ್ಯ ಇಲ್ಲ ಭಗವಂತನಲ್ಲಿ. ಅವ್ರು ಹೇಳ್ತಿರ್ತೀರಿ, ಅವರಿಗೆ ಅಷ್ಟು ಆಸ್ತಿಯನ್ನು ಕೊಟ್ಟಾನ, ನಮಗೇನೂ ಕೊಟ್ಟಿಲ್ಲ. ಭಗವಂತನಲ್ಲಿ ಯಾವತ್ತೂ ತಾರತಮ್ಯ ಅನ್ನೋದು ಇಲ್ಲ. ಶಿಶುಪಾಲನಿಗೆ ಸದ್ಗತಿ ನೀಡಿದ್ದಾನೆ, ಶಿಶುಪಾಲನಲ್ಲಿರುವಂಥ ದೈತ್ಯನಿಗೆ ಅವನಲ್ಲಿರುವಂಥ ದೈತ್ಯನಿಗೆ ಅದಕ್ಕೆ ದುರ್ಗತಿ ನೀಡಿದ್ದಾನೆ ಹೊರತು ಶಿಶುಪಾಲನಿಗೆ ಅವನು ಏನೂ ಮಾಡಿಲ್ಲ. ಆಗ ಯುಧಿಷ್ಠನಿಗೆ ಅರ್ಥ ಆಗ್ತದೆ, ಅದರಂತೆಯೇ ನಾವು ಮಾಡಿದ ಕರ್ಮಗಳಿಗೆ ಭಗವಂತ ಶಿಕ್ಷೆಯನ್ನು ನೀಡ್ತಾ ಇದ್ದಾನೆ ಹೊರತು ಆ ಬಿಸಿ ನಮಗೆ ತಾಕ್ತಾ ಇರ್ತದೆ. ನಾವು ಮಾಡಿದ ಕೆಟ್ಟ ಕರ್ಮಗಳು ಪೂರ್ವ ಜನ್ಮದಲ್ಲಿ ಏನಿರ್ತದಲ್ಲ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಆ ಶಿಕ್ಷೆಯ ಬಿಸಿ ನಮಗೆ ತಟ್ತಾ ಇರ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಜೀವನವನ್ನು ಮಾಡಿದರೆ ನಿಮ್ಗೆ ಯಾವತ್ತೂ ನಮಗೆ ಕಷ್ಟ ಬಂದದ ಅಂತ ಅನಿಸೋದೇ ಇಲ್ಲ. ಧಾರ್ಮಿಕವಾಗಿರುವುದು ಬೇರೆ, ಆದರೆ ಧರ್ಮದಿಂದ ನಡೆದುಕೊಳ್ಳದೇನಿರ್ತದಲ್ಲ ಅದು ಬೇರೆ.
ಬರೀ ಬಾಯಿಂದ ನಾವು ಧರ್ಮವನ್ನು ಹೇಳಿದ್ರೆ ಅಲ್ಲ, ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಆ ಆಚರಣೆಯನ್ನು ಹೆಂಗೆ ಮಾಡಬೇಕು ಅಂದರೆ ಅದನ್ನು ಅರಿತುಕೊಂಡು ಮಾಡಬೇಕು. ಸುಮ್ಮನೆ ನಮ್ಮ ಮಾವ ಪಂಚೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರು ಅಂತ ಅಂದ್ಕೊಂಡು ಪಂಚೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದಲ್ಲ. ಆ ಪಂಚೆಯನ್ನು ಯಾಕೆ ಉಡ್ತಿದ್ರು, ಅದರ ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಂಡು ನಾವು ಪಂಚೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ನಮಗೆ ಇನ್ನೂ ಅದರ ಅರ್ಥ ಅರಿವು ಆಗ್ತದೆ. ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡಿದಾಗ ಯಾಕೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಈ ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಅದರ ಹಿನ್ನೆಲೆ ಏನು ಅಂತ. ಅದಕ್ಕಾಗಿ ನಾವು ಪ್ರತಿಯೊಂದು ಹಬ್ಬ ಹಿನ್ನೆಲೆಯನ್ನು ಯಾಕೆ ತಿಳಿಸ್ತಾ ಇರ್ತೇನೆ ಅಂದರೆ, ತಿಳ್ಕೊಂಡು ಮಾಡಿದಾಗ ನಮ್ಮ ಎಲ್ಲ ಹಬ್ಬಗಳು ನಮಗೆ ಯಶಸ್ಸನ್ನು ಕೊಡ್ತದೆ ಅಂಥೇಳಿ. ಕೇವಲ ನಾನೊಬ್ಬಕ್ಕೆ ಪೂಜೆ ಮಾಡಿ ನಾನೊಬ್ಬಕ್ಕೆ ಫಲವನ್ನು ಪಡೆದ್ರೆ ಅದು ನಮ್ಮ ಪೂಜೆ ಅನಿಸೋದಿಲ್ಲ. ಈಗ ನನಗೆ ತಿಳುವಳಿಕೆ ಇದ್ದಾಗ, ಭಗವಂತನ ಬಗ್ಗೆ ನನಗೆ ಅರಿವು ಮೂಡಿದಾಗ, ನಾನು ನಾಲ್ಕು ಮಂದಿಗೆ ನನ್ನಂತೆ ಪೂಜೆ ಮಾಡಿ ಅವರು ಫಲವನ್ನು ಪಡೀಲಿ ಅಂದಾಗ ಮಾತ್ರ ಅದು ನಿಜವಾದ ಒಂದು ಭಗವಂತನ ಒಂದು ಆರಾಧನೆ ಅನಿಸ್ಕೊಳ್ತದೆ. ಹಾಗಾಗಿ ಪೂರ್ವ ಜನ್ಮದಲ್ಲಿ ಸಂಪಾದಿಸಿದಂಥ ಪುಣ್ಯದ ಪ್ರತಿಫಲವಾಗಿ ಈ ಜನ್ಮದಲ್ಲಿ ಅವರು ಎಷ್ಟೇ ಕೆಟ್ಟತನ ಮಾಡಿದರೂ ಕೂಡ ಅವರು ಸುಖವಾಗಿ ಇರ್ತಾರೆ. ಅದೇ ನೀವು ಎಷ್ಟೇ ಒಳ್ಳೆಯವರಾಗಿ, ಎಷ್ಟೇ ನಾವು ಸತ್ಯವಂತರಾಗಿ ನೀವು ಇದ್ದರೂ ಕೂಡ ನಿಮಗೆ ಯಾಕೆ ದುಃಖ ಬರ್ತದೆ ಅಂದ್ರೆ, ಪೂರ್ವ ಜನ್ಮದಲ್ಲಿ ಅರ್ಚಿದ ಕರ್ಮ ಏನಿರ್ತದಲ್ಲ, ಅದು ನಿಮ್ಮ ಬೆನ್ನು ಹತ್ಕೊಂಡೇ ಬರ್ತದೆ. ಅದಕ್ಕಾಗಿ ನಾವು ಹಾಗೆ ಇದ್ದಾಗ ಅಯ್ಯೋ ದೇವರು ಅಂಥವನು ಇಂಥವನು ಅಂತ ಬೈದರೆ ಇನ್ನೂ ಕರ್ಮವನ್ನೇ ಕಟ್ಕೋತೀರ ಹೊರತು ನಿಮಗೆ ಒಳ್ಳೆಯದಾಗುವುದಿಲ್ಲ. ಅದರಿಂದ ಏನೂ ಅರಿಯದ ಮಕ್ಕಳು ಕೂಡ ನಿಮ್ಮ ಕರ್ಮದಲ್ಲಿ ಭಾಗಿಯಾಗ್ತಾರೆ. ಆದಷ್ಟು ನೀವು ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತೀರೋ, ಎಷ್ಟು ಧರ್ಮದಿಂದ ನಡ್ಕೊಳ್ತೀರೋ, ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ಧರ್ಮದಿಂದ ನಡ್ಕೋತಾರೆ, ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಒಂದು ಶ್ಲೋಕವನ್ನು ಹೇಳ್ಕೊಟ್ಟೇನಿ, ನಾಳೆ 5 ದಿವಸ ತಪ್ಪದೇ ಪೂಜೆಯನ್ನು ಭಗವಂತ, ನೀವು ಉಪವಾಸ ಮಾಡಲಿಕ್ಕೆ ಆಗದೇ ಇದ್ದರೂ ಸಹಿತ ಏಕಾದಶಿ ಪೂಜೆಯನ್ನು ಮಾಡಿ ಶ್ಲೋಕವನ್ನು ಹೇಳ್ರಿ. ಏಕಾದಶಿ ದ್ವಾದಶಿ 2 ದಿವಸ ಹೇಳಿದರೂ ಬಹಳನೇ ಒಳ್ಳೆಯದು. ಹೀಗೆ ಪ್ರತಿಯೊಂದು ಹಬ್ಬ ಆಚರಣೆಯನ್ನು ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.